ಎಷ್ಟೋ ದಿನಗಳ ಮೇಲೆ ಕಂಡಂಥ ಒಂದು ಒಳ್ಳೆಯ ಸಿನಿಮಾ, ಶಾಖಾಹಾರಿ ನಿಜವಾಗಲೂ. ಪಾಪ ಅವರು ತಂದು ಕೂರಿಸಿದಾಗ ಮುಂದುಗಡೆಗೆ ಜಾಗ ಇರಲಿಲ್ಲ, ಮುಂದುಗಡೆಗೆ ಕೂರಿಸಿ ಕೇಳಿದ್ರು ಅವರು, ಸರ್ ನಿಮಗೆ ಕಂಫರ್ಟ್ ಆಗಿತ್ತ ಅಂತ. ಆ್ಯಕ್ಚುಲಿ ಕೂತಿ ಜಾಗ ಇಂಪಾರ್ಟೆಂಟ್ ಅಲ್ಲ, ಸಿನಿಮಾ ತುಂಬ ಕಂಫರ್ಟ್ ಆಗಿತ್ತು. ಶಾಖಾಹಾರಿ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರ ಕೆಲಸ, ಹೊಸ ಹುಡುಗರ ಕೆಲಸ. ಒಂದು ಖುಷಿ ಏನು ಅಂದರೆ, ನಮ್ಮೂರು ಹುಡುಗರು ಸಾಗರ ಶಿವಮೊಗ್ಗದವರು, ಅವರು ಮಾಡಿದಂಥ ಕೆಲಸ ತುಂಬ ಚೆನ್ನಾಗಿದೆ. ಕೊನೆಗೂ ಸ್ವಂತ ಕತೆ ಅನ್ನೋದೇನಿದೆಯಲ್ಲ, ಅದ್ರ ಮೂಲಕ ಹೊರಬಂದಾಗ ನಮ್ಮೊಳಗಿನ ಪಾತ್ರಗಳು, ನಮ್ಮೂರಿನ ಪಾತ್ರಗಳು, ನಮ್ಮೊಳಗೆ ನಮ್ಮ ಸುತ್ತಮುತ್ತ ಇರುವಂಥ ಪಾತ್ರಗಳು ಕಾಣಿಸೋದಿದೆಯಲ್ಲ, ಆಗ ಸಿನಿಮಾ ನಮ್ಮದಾಗುತ್ತೆ. ನಿಜವಾಗ್ಲೂ ಈ ಸಿನಿಮಾ ನೋಡಿದಾಗ ಇದು ನನ್ನ ಸಿನಿಮಾ, ನನ್ನ ಕತೆ, ನನ್ನ ಸುತ್ತಮುತ್ತಲೂ ನಡೆಯುವಂತಹ ಕತೆ ಅನ್ನುವ ಹಾಗೆ ಅನಿಸಿದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಒಂದು ಒಂದು ಭಾಷೆ ಉಳಿಬೇಕು ಅಂದಾಗ ಆ ಭಾಷೆಯ ಒಳಗಿನ ನಿಜವಾದಂಥ ಎಕ್ಸ್ಪ್ರೆಷನ್ ಹೊರಗೆ ಬರೋದು ಇಂಥ ಸಿನಿಮಾಗಳಿಂದ. ಈಗ ಇಂಥ ಸಿನಿಮಾ ನಾನು ನಿಜವಾಗ್ಲೂ ನನ್ನ ಕನ್ನಡದ ಸಿನಿಮಾ ಅಂತ ಹೇಳೋದಕ್ಕೆ ಭಾಳ ಖುಷಿಯಾಗುತ್ತೆ.